ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹಲ್ಲೆಯಾಗಿದೆ. ಹಿಂದೂ ಯುವತಿಯ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ಯುವಕ. ಹುಬ್ಬಳ್ಳಿಯಲ್ಲೇ ಅಫ್ತಾಬ್ ಎಂಬಾತನಿಂದ ಯುವತಿಯ ಮೇಲೆ ಅಟ್ಯಾಕ್. ಅಫ್ತಾಬ್ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಯುವತಿ. ಆಕೆ ಕೊಟ್ಟ ದೂರನ್ನ ಬೆನ್ನಲ್ಲೇ ಆರೋಪಿ ಅಫ್ತಾಬ್ನನ್ನ ಬಂಧಿಸಲಾಗಿದೆ. ಕೇಶವಾಪುರ ಪೊಲೀಸರು ಅಫ್ತಾಬ್ನನ್ನ ಬಂಧಿಸಿದ್ದಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಇನ್ನೂ ನೇಹಾ ಹತ್ಯೆ ಪ್ರಕರಣ ಮಾಸಿಲ್ಲ, ಅದಕ್ಕೂ ಮುನ್ನವೇ ಮತ್ತೊಂದು ಹಲ್ಲೆ. ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಮೇಲೆ ಅಟ್ಯಾಕ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಆ ಯುವತಿ ದೂರನ್ನ ಕೊಟ್ಟಿದ್ದು. ಹಲ್ಲೆ ಮಾಡಿದ ಅಫ್ತಾಬ್ನನ್ನ ಬಂಧಿಸಲಾಗಿದೆ. ಹೊಂಟಿದ್ದೆ ಅವಾಗ ಹೊಡೆದಾನಂತ ಮೇಲೆ ಒಂದ್ ಎರಡ್ ಮೂರ್ ಹೊಡೆದಿದ್ದಾಗ ಈ ಅಣ್ಣಾರೆಲ್ಲಾರು ಬಂದ್ರು, ಬಂದು ಅವನಿಗೆ ಹೊಡೆದ್ರಿ. ಹೊಡೆದ್ಮೇಲೆ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ರಿಪೋರ್ಟ್ ಮಾಡಿಸಿದ್ರು. ಯಾರು ಮೇಡಮ್ ಅವನು? ನಿಮ್ದು ಒಂದು ಫ್ರೆಂಡ್ಶಿಪ್ ಹೆಂಗಾಯ್ತು? ನಮ್ದು ಒಬ್ಬಕ್ಕೆ ಫ್ರೆಂಡ್ ಇದ್ದಾರೆ, ಮುಸ್ಲಿಂ ಫ್ರೆಂಡ್, ಅವಳಿಂದ ಖರ್ಚ ಆಗಿತ್ತು. ಏನ್ ಕಂಪ್ಲೇಂಟ್ ಆಗಿದೆ ಮೇಡಮ್? ಏನಾರ ಹೊಡೆದು ಪಡೆದ ಏನ ಮಾಡಿದ್ರಿ ಹುಡುಗ? ಅಣ್ಣಾರೆಲ್ಲಾರು ಬಂದು ಹೆಲ್ಪ್ ಮಾಡಿದ್ರು. ನಮಗ ನಿಮಗೆ ಅವರಿಗೆ ಲವ್ ಇತ್ತು, ನೀವೇ ಅವರಿಗೆ ಲವ್ ಮಾಡಂತ ಕಡಿಸ್ತಾ ಇದ್ರಿ, ಹಂಗಾಗಿ ನೀವೇ ಹೋಗಿ ಅವ್ರಿಗೆ ಗಂಟು ಬಿದ್ದೀರಿ ಅಂತ ಒಂದು ಆರೋಪ. ಇಲ್ಲ ರೀ, ಹಂಗೇನು ಇದ್ದಿದ್ದಿಲ್ಲ ರೀ, ಹಂಗೇನೇ ಇದ್ದಿದ್ದಿಲ್ಲ ರೀ, ಉಲ್ಟಾ ಅವನ ಬಿದ್ದಿದ್ದಾರಿ. ಮೇಡಮ್ ಡೌಟ್ ಯಾಕೆ ಗೊತ್ತಾ? ಫ್ರೆಂಡ್ಶಿಪ್ ನೋಡಿ ಯಾರು ಗಿಫ್ಟ್ ಕೊಡೋದಿಲ್ಲ, ಒಂದೇ ಡೌಟ್ ಅಲ್ಲೇ ಅಂದ್ರೆ ಬರ್ತ್ಡೇ ಫಂಕ್ಷನ್ ಒಕೇಶನಲ್ಲಿ ಕೊಟ್ಟಿದ್ದ, ಹಿಂಗ್ ಡೈಲಿ ಇಲ್ಲ ರೀ. ಒಕೇಶನಲ್ಲಿ ಏನ್ರ ಬರ್ಡೇ ಇತ್ತಂದ್ರ ಗಿಫ್ಟ್ ಕೊಟ್ಟಿದ್ದ ಹಂಗ. ಮತ್ತೆ ಅವ್ರದೀಗ ಹಬ್ಬಾನು ಇತ್ತಲ್ಲ ರೀ ರಂಜಾನ್, ಈಗ ಅದಕ್ಕೆ ಇದ್ದಿ ಅಂತ ಹೇಳಿ ಕೊಟ್ಟಿದ್ದಾರಿ. ಅವ ನಾ ತಗೊಂಡಿದ್ದಿಲ್ಲ ಅಂದ್ರು ಫೋರ್ಸ್ಫುಲ್ಲಿ ಕೊಟ್ಟಿದ್ದಾರಿ, ನನಗೇನು ಬೇಡ ಅಂತ ಹೇಳಿ ವಾಪಸ್ ಕೊಡಕ್ ಹೋಗಿದ್ದೀರಿ. ನಾ ಈಗ ಸುಮ್ನೆ ಎದಕ್ಕೆ ಇಟ್ಕೋಬೇಕ್ರಿ? ನಾ ಒಂದೆಲ್ಲ ಅವಾಯ್ಡ್ ಮಾಡ್ತಿದ್ದ ಆತ, ನೀವೇ ಆತನ ಅಡ್ರೆಸ್ ಹುಡುಕಿ ಬಂದ್ರಿ ಇವತ್ತು, ನೀವೇ ಅವನಿಂದ ಗಂಟು ಬಿದ್ದಿದ್ರಿ ಅಂತ ಒಂದು ಆರೋಪ. ಇಲ್ಲ ಇಲ್ಲ, ಅಡ್ರೆಸ್ ಹುಡುಕೋದೇನಿಲ್ಲ ರೀ, ಆಲ್ರೆಡಿ ಅವನ್ನ ಕಾಲ್ ಮಾಡಿದ್ದಾನ ಹೇಳಿದ್ದಾರೆ ನಿನ್ನೆ. ಅವ ಖುದ್ ಕಾಲ್ ಮಾಡಿ ಆಯ್ತು ನಿನ್ನ ಕೊಡೋದೈತಿ ಕೊಟ್ಟಿ ಮುಗಿಸ್ಬಿಡ್, ನಿನ್ನಿಂದ ರಸ್ತೆ ನಾನಂದ ರಸ್ತೆ ಅಂತ ಹೇಳಿ ಕರ್ಸಿದ್ದಾರಿ ನನಗ. ನಾ ಕೊಟ್ಟೆ ರೀ, ಅವ ಸುಡ್ಸಿದ ಬಂತು, ಬಂದ ಮೇಲೆ ಅವ ಸುಡ್ಸಿದ ಸುಡಿಸಿ ನಾ ಹೊಂಟಿದ್ದೆ ಅವಾಗ ಹೊಡೆದಾನಂತ ಮೇಲೆ ಒಂದ್ ಎರಡ್ ಮೂರ್ ಹೊಡೆದಿದ್ದಾಗ ಈ ಅಣ್ಣಾರೆಲ್ಲಾರು ಬಂದ್ರ, ಬಂದು ಅವನಿಗೆ ಹೊಡೆದ್ರಿ. ಕೇಶಾಪುರ ಟ್ರಾಫಿಕ್ ಸ್ಟೇಷನ್ ಇಂದ ಹೋಗ್ತಾ ಇದ್ವಿ, ಹೋಗ್ಬೇಕಾತ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಆ ಹುಡುಗ ಆಕಿಗೆ ಹೊಡಿತಿದ್ದ, ಅಲ್ಲಿ ಬಾಜು ಬೆಂಕಿ ಹತ್ತಿದ್ದಿತ್ತು, ಅದು ಹೊಡೆದಿದ್ದ ಇದು ಎಟಿಗೆ ಆಕಿ ಹುಡುಗಿ ಚೀರ್ತಾ ಇದ್ಲ. ನಾನು ಹೋಗಿ ಆ ಹುಡುಗಿಗೆ ಹಿಡಿದೆ, ಎದಕ್ ಹೊಡಿತಿದ್ದ ಇದು ಏನಿದ ಎದಕ್ ಅಂತೇಳಿ ಕೇಳಿದಾಗ, ಇಲ್ಲಣ್ಣ ನಾನು ಆಕಿಗೆ ಫ್ರೆಂಡ್ಶಿಪ್ ಮಾಡಂತೇಳಿ ನಾನು 2 ವರ್ಷದಿಂದ ಆಕಿಗೆ ಇದು ಮಾಡಕತ್ತಿದ್ದೆ, ಆಕಿ ನನಗೆ ನನಗೆ ರೆಸ್ಪಾನ್ಸ್ ಕೊಡಕತ್ತಿದ್ದಿಲ್ಲ, ಮತ್ತು ನಾ ಎಲ್ಲ ಗಿಫ್ಟ್ ಕೊಟ್ಟಿದ್ದೆ ಆಕಿ ವಾಪಸ್ ತೊಗೊಂಬಂದೆ ಕೊಟ್ಲ, ಅದಕ್ಕೆ ಸುಟ್ಟೆ ನಾ ಅದಕ್ಕೆ ಹೊಡೆದೆ ಆಕಿಗೆ ಅಂತಂದ. ಬಾಜು ಕೈ ಒಳಗೆ ಚಾಕು ಇತ್ತು ಅವನಿಗೆ, ಆ ಚಾಕು ಇಕ್ಕು ಇದೆಲ್ಲ ಎದಕ್ಕೆ ಹಿಡ್ಕೊಂಡಿನಿ ಅಂತೇಳಿ ಚಾಕು ಕಸ್ಕೊಂಡು ಅಲ್ಲೇ ನಾನು ಒಗೆದೆ ಅದು, ಇದೆಲ್ಲ ಎದಕ್ಕೆ ಮಾಡಕತ್ತೀನಿ ಅಂತೇಳಿ. ಇಲ್ಲ ನಾನು ಆಕಿ ಕೂಡ ರಿಲೇಶನ್ಶಿಪ್ ಒಳಗೆ ಇರಬೇಕಂತೇಳಿ ನಾನು ಆಕಿಗೆ ಫೋರ್ಸ್ ಮಾಡಿದೆ, ಮತ್ತು ಆಕಿ ಬರೀ ನಾ ಫ್ರೆಂಡ್ಶಿಪ್ಪಿಗೆ ಹೋಗಿ ಅಷ್ಟೇ ನಾ ಮಾತಾಡ್ತಿದ್ದೆ, ಬಟ್ ಈಗ ಅದು ನ್ಯಾ ಕೇಸ್ ಆಗದಾಗಿಂದ ನನಗೆ ಹೆದರಿಕೆ ಆಗೈತಿ, ನಾನು ನಿನ್ನ ಕೂಡ ಮಾತಾಡೋಂಗಿಲ್ಲ ಅಂಥೇಳಿ ಇದು ಮಾಡಿದಾಗ ನಾ ಆಕಿಗೆ ಹೊಡೆದೆ ಅಂತಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.